ಸಾರಿಗೆ ಬಸ್ ಸೇವೆ ಕಲ್ಪಿಸುವಲ್ಲಿ ಇಲಿಹ ಘಟಕದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆರೋಪಿಸಿ ತಾಲೂಕಿನ ಚಳಕೆರೆ ಕ್ರಾಸ್ ಬಳಿ ರಸ್ತೆ ತಡೆ ನಡೆಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಬೆಳಗ್ಗೆ ನಡೆದ ಪ್ರತಿಭಟನೆಯಿಂದಾಗಿ ಹನುಮಸಾಗರ ಕುಷ್ಟಗಿ ಮಧ್ಯೆ ಸಂಚರಿಸುವ ಸಾರಿಗೆ ಬಸ್ ಸಂಚಾರ ಸ್ಥಗಿತಗೊಂಡು ಇತರೆ ಪ್ರಯಾಣಿಕರು ಪರದಾಡುವಂತಾಯಿತು. ವಿವಿಧ ಸ್ಥಳಗಳಿಗೆ ತೆರಳಬೇಕಿದ್ದ ಪ್ರಯಾಣಿಕರನ್ನ ಬಸ್ ನಿರ್ವಾಹಕರು ಖಾಸಗಿ ವಾಹನಗಳ ಮೂಲಕ ಕಳುಹಿಸಿಕೊಟ್ಟರು. ತಾಲೂಕಿನ ಅಡವಿ ಬಾವಿ ಹುಲ್ಸಗೇರಿ ಗ್ರಾಮಗಳಿಗೆ ಸೇರಿದ ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಟ್ಟಣದ ವಿವಿಧ ಕಾಲೇಜುಗಳಲ್ಲಿ ಪ್ರವೇಶ ಪಡೆದಿದ್ದಾರೆ. ಈ ಎರಡು ಗ್ರಾಮಗಳಿಗೆ ಸಾರಿಗೆ ಸಂಪರ್ಕ ಇಲ್ಲದ ಕಾರಣ ಪಟ್ಟಣಕ್ಕೆ ಬರಬೇಕಾದರೆ ಗ್ರಾಮಗಳಿಂದ ಕಾಲ್ನಡಿಗೆಯಲ್ಲಿ 5 ಕಿಲೋಮೀಟರ್ ವರೆಗೆ ಹನುಮಸಾಗರ ರಸ್ತೆಯಲ್ಲಿನ ಅಡವಿ ಬಾವಿ ಕಾಂಗ್ರೆಸ್ ವರೆಗೆ ಬಂದು ಬಸ್ಗಾಗಿ ಕಾಯಬೇಕು. ಆದರೆ ಸುತ್ತಮುತ್ತಲಿನ ಹಳ್ಳಿಗಳ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಕುಷ್ಟಗಿ ಪಟ್ಟಣವನ್ನ ಅವಲಂಬಿಸಿರುವುದರಿಂದ ಬಸ್ಸುಗಳು ತುಂಬಿಕೊಂಡೇ ಬಂದಿರುತ್ತದೆ. ಆದ ಕಾರಣ ಮಾರ್ಗ ಮಧ್ಯೆ ಯಾವುದೇ ತಡೆ ಇರುವುದಿಲ್ಲ, ಹಾಗೆ ಹೋಗುವುದು ಸಾಮಾನ್ಯ ಸಂಗತಿಯಾಗಿದೆ. ಅದೇ ರೀತಿ ಕೆಲವೇ ಬಸ್ಗಳ ಸಂಚಾರ ಇರುವುದರಿಂದ ಕೆಲ ಬಸ್ಗಳು ನಿಲ್ಲಿಸದಿದ್ದರೆ ಆ ದಿನ ಕಾಲೇಜಿಗೆ ಹೋಗುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಇದು ನಿತ್ಯದ ಗೋಳಿನ ಸಂಗತಿಯಾಗಿದೆ ಎಂಬುದು ವಿದ್ಯಾರ್ಥಿಗಳ ಅಳಲು. ಈ ಸಮಸ್ಯೆ ನಿವಾರಿಸುವಂತೆ 3 ಬಾರಿ ಘಟಕ ವ್ಯವಸ್ಥಾಪಕರಿಗೆ ಮತ್ತು ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರಿಗೆ ಖುದ್ದಾಗಿ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆಯುವುದರಿಂದ ಅನಿವಾರ್ಯವಾಗಿ ರಸ್ತೆಗಿಳಿದು ಪ್ರತಿಭಟನೆ ನಡೆಸಬೇಕಾಯಿತು ಎಂದು ವಿದ್ಯಾರ್ಥಿಗಳು ತಮ್ಮ ಅಳಿಲನ್ನ ತೋಡಿಕೊಂಡಿದ್ದಾರೆ. ಈಗ ಒಂದು 4 ಜನ ಅನ್ಕೂಡ ಬರ್ರಿ, ಯಾರು ಬರ್ತಾರಪ್ಪ? ಗೌಡ ನಿನ್ನ ಜೊತೆ ಯಾರು ಕರ್ತ ಕೂಡ ಕರ್ಕ ದೀಪಕ್ ಹೋಗೋಣ, ಅಲ್ಲಿ ಗಾಡಿ ಕೊಡ್ತಂದ್ರೆ ಮಾತಾಡ್ತಾರೆ ಆಯ್ತಾ. ಈಗ ಬೇಡ, ಯಾಕಂದ್ರೆ ಕೇಳೋದ್ರ ಜನ ಇರ್ತಾರೆ, ಯಾರು ಆರು ಹಾಸ್ಪಿಟ್ಲ್ಗೆ ಹೋಗಿರ್ತಾರೆ, ಯಾರೋ ಪೇಷಂಟ್ ಇರ್ತಾರೆ, ನಾಳೆ ಏನು ಹೆಚ್ಚು ಕಡಿಮೆ ಆದರೆ ನಮ್ಮ ನಿಮ್ಮ ಮೇಲೆ ಬರೋದು ಬೇಡ. ನಾನು ಇದ್ರಲ್ಲಿ 4 ಜನ ಕೂಡ ಬರ್ರಿ, ನಾನು ಹೋಗಿ ದೀಪಕ್ಗೆ ಮಾತಾಡಿ ಒಂದು ಬಸ್ ಬಿಡೋ ವ್ಯವಸ್ಥೆ ಮಾಡ್ತೀನಿ, ಮಾಡ್ತೀವಿ. ಈಗ ಯಾರು ಸ್ಕೂಲ್ ಹೋಗ್ತಾರೆ ಹೋಗ್ರಿ, ಸ್ಕೂಲ್ ಹೋಗ್ರಿ, ಆಯ್ತು. ಅದು ಯಾರು ಬೇರೆ ಹೋಗ್ಬಿಟ್ರೆ ಎಮರ್ಜೆನ್ಸಿ ಇರ್ತದೆ, ಅದು ಬೇಡ. ನಾನು ಕರ್ಮ ಹೋಗಿ ನಾ ಮಾಡ್ತೀನಿ, ಅವ್ನು ಮಾಡೋ ವ್ಯವಸ್ಥೆ ಮಾಡ್ತೀನಿ. ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆಸುತ್ತಿರುವುದು ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಬಸ್ ಸಂಚಾರಕ್ಕೆ ಅವಕಾಶ ನೀಡುವಂತೆ ಒತ್ತಾಯಿಸಿದರು. ಆದರೆ ಘಟಕ ವ್ಯವಸ್ಥಾಪಕರು ಸ್ಥಳಕ್ಕೆ ಬರುವವರೆಗೂ ಪ್ರತಿಭಟನೆ ಮುಂದುವರೆಸುತ್ತೇವೆ ಎಂದು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಪಟ್ಟು ಹಿಡಿದಿದ್ರು. ನಂತರ ಸ್ಥಳಕ್ಕೆ ಬಂದ ಸಬ್ ಇನ್ಸ್ಪೆಕ್ಟರ್ ತಿಮ್ಮಣ್ಣ ನಾಯಕ ವಿದ್ಯಾರ್ಥಿಗಳನ್ನ ಸಮಾಧಾನ ಪಡಿಸಿದ್ರು. ಅನಾರೋಗ್ಯ ಕಾರಣದಿಂದ ವ್ಯವಸ್ಥಾಪಕರಿಗೆ ಸ್ಥಳಕ್ಕೆ ಬರಲು ಸಾಧ್ಯವಿಲ್ಲ, ಪಟ್ಟಣದ ಸಾರಿಗೆ ಘಟಕಕ್ಕೆ ಬನ್ನಿ, ಅಲ್ಲಿ ಚರ್ಚಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಣ ಎಂದು ಹೇಳಿದ್ದಕ್ಕೆ ಒಪ್ಪಿದ ವಿದ್ಯಾರ್ಥಿಗಳು ಪ್ರತಿಭಟನೆ ಹಿಂಪಡೆದರು. ಅಲ್ಲದೆ ಸಮಸ್ಯೆ ಕುರಿತು ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸುತ್ತೇವೆ, ಪುನಂ ಬಸ್ ನಿಲುಗಡೆಯಾಗದಿದ್ದರೆ ಮತ್ತೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸುರೇಶ್ ಗೌಡ್, ಮಾಲಿ ಪಾಟೀಲ, ವಾಸಪ್ಪ ಗಟನೂರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗ್ರಾಮಸ್ಥರು ಇದ್ದರು. ಬಿಎಸ್ಎ ಮಾಲಗಿತ್ತೆ ಟಿವಿ ಕುಷ್ಟಗಿ.